ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ ನಾನು ಚಂದ್ರಮೋಹನ್ ದೆಹಲಿಯ ನೂತನ ಸಿಎಂ ಆಗಿ ಆತೀಶಿ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಆತೀಶಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗಾದರೆ ದೆಹಲಿಯ ನೂತನ ಸಿ ಎಂ ಆಗ್ತಾ ಇರುವ ಈ ಆತೀಶಿ ಯಾರು ಇವರ ಹಿನ್ನೆಲೆ ಏನು ದಿಢೀರನೇ ಮೊದಲ ಬಾರಿ ಎಮ್ ಎಲ್ ಎ ಆಗಿರುವ ಆತೀಶಿಗೆ ಸಿಎಂ ಮುದ್ದೆ ಒಲಿದು ಬಂದಿದ್ದು ಹೇಗೆ ಅನ್ನೋದನ್ನು ನಾವು ಈಗ ಹೇಳ್ತೇವೆ ನೋಡಿ ದೆಹಲಿಯ ಅಬ್ಕಾರಿ ಹಗರಣದಲ್ಲಿ ಸಿಲುಕಿರುವ ಕೇಜ್ರಿವಾಲ್ಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸಿ ಬಿ ಐ ಕೇಸ್ನಲ್ಲೂ ಜಾಮೀನು ಮಂಜೂರು ಮಾಡಿದೆ ಆದರೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ಕಠಿಣ ಷರತ್ತುಗಳನ್ನು ವಿಧಿಸಿದೆ ಕೇಜ್ರಿವಾಲ್ ಸಿ ಎಂ ಕಚೇರಿಗೆ ಹೋಗಬಾರ್ದು ಸಿಎಂ ಆಗಿ ಯಾವುದೇ ಕಡತಗಳಿಗೆ ಸಹಿ ಹಾಕ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಷರತ್ತು ವಿಧಿಸಿದೆ ಹೀಗಾಗಿ ನಾಮಕಾವಸ್ಥೆ ಸಿ ಎಂ ಆಗಿರುವ ಬದಲು ಬೇರೊಬ್ಬರನ್ನು ಸಿಎಂ ಹುದ್ದೆಯಲ್ಲಿ ಕೂರಿಸಿ ತಾವು ಸಿ ಎಂ ಆಗಿ ಅವರನ್ನು ರಿಮೋಟ್ ಕಂಟ್ರೋಲ್ ಮಾಡೋದು ಕೇಜ್ರಿವಾಲ್ ಅವರ ಪ್ಲ್ಯಾನ್ ಅದಕ್ಕಾಗಿ ಈಗ ಆತಿಶೀರನ್ನು ಸಿಎಂ ಹುದ್ದೆಯಲ್ಲಿ ಕೇಜ್ರಿವಾಲ್ ಕೂರಿಸ್ತಿದ್ದಾರೆ ಈ ಮೂಲಕ ದೆಹಲಿಗೆ ಶೀಲಾ ದೀಕ್ಷಿತ್ ಸುಷ್ಮಾ ಸ್ವರಾಜ್ ಬಳಿಕ ಮೂರನೇ ಮಹಿಳಾ ಸಿ ಎಂ ಸಿಕ್ಕಂತಾಗಿದೆ ಅತಿಶೀರನ್ನು ಸಿಎಂ ಹುದ್ದೆಗೆ ಆಯ್ಕೆ ಮಾಡಲು ಬೇರೆ ಬೇರೆ ಕಾರಣಗಳು ಕೂಡ ಇವೆ ಮೊದಲನೇದಾಗಿ ದೆಹಲಿಯ ಅಬ್ಕಾರಿ ಹಗರಣದಿಂದ ಆಪ್ ಪಕ್ಷದ ವರ್ಚಸ್ಸು ಕುಸಿದಿದೆ ಹೀಗಾಗಿ ಕುಸಿದಿರುವ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಕ್ಕೆ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡುವ ಮೂಲಕ ಅನುಕಂಪ ಗಳಿಸಲು ಕೇಜ್ರಿವಾಲ್ ಪ್ಲಾನ್ ಮಾಡಿದ್ದಾರೆ ಈ ಅನುಕಂಪದ ಮೂಲಕವೇ ಜನರನ್ನು ಮತ್ತೆ ಆಮ್ ಆದ್ಮಿ ಪಕ್ಷದತ್ತ ಸೆಳೆಯುವುದು ಕೇಜ್ರಿವಾಲ್ ಪ್ಲಾನ್ ಜೊತೆಗೆ ತಾವು ಅಧಿಕಾರಕ್ಕೆ ಎಂಟಿ ಕೂರಲ್ಲ ಎಂಬ ಸಂದೇಶ ರವಾನೆಗೂ ಕೂಡ ಸಿಎಂ ಹುದ್ದೆಗೆ ಕೇಜ್ರಿವಾಲ್ ರಾಜೀನಾಮೆ ನೀಡಿದ್ದಾರೆ ಈಗ ಅವರನ್ನು ಸಿಎಂ ಮಾಡುವ ಮೂಲಕ ದೆಹಲಿಯ ಮಹಿಳೆಯರನ್ನು ಆಮ್ ಆದ್ಮಿ ಪಕ್ಷದತ್ತ ಸೆಳೆಯಲು ಕೇಜ್ರಿವಾಲ್ ಪ್ಲಾನ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ತಮ್ಮ ಪತ್ನಿ ಸುನೀತಾರನ್ನು ಸಿಎಂ ಹುದ್ದೆಯಲ್ಲಿ ಕೂರಿಸಿ ಲಾಲು ಪ್ರಸಾದ್ ಮಾದರಿಯಲ್ಲಿ ಆಡಳಿತ ನಡೆಸ್ತಾರೆ ಎಂಬ ಚರ್ಚೆ ಕೂಡ ಇತ್ತು ಆದರೆ ಆ ರೀತಿ ತಮ್ಮ ಪತ್ನಿಯನ್ನು ಸಿಎಂ ಮಾಡದೆ ಎಂಎಲ್ಎ ಸಚಿವೆಯಾಗಿರುವ ಆಗಿರುವ ಸಿ ಸಿಎಂ ಆಗಿ ಕೇಜ್ರಿವಾಲ್ ಆಯ್ಕೆ ಮಾಡಿಕೊಂಡಿದ್ದಾರೆ ಆತಿಶಿ ಕೇಜ್ರಿವಾಲ್ ಅವರ ವಿಶ್ವಾಸ ಗಳಿಸಿಕೊಂಡು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದು ಕೂಡ ಈಗ ಸಿಎಂ ಆಗಿ ಆಯ್ಕೆಯಾಗಲು ಎಲ್ಪ್ ಆಗಿದೆ ಜೊತೆಗೆ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದ ಮನೀಶ್ ಸಿಸೋಡಿಯಾಗೆ ಸಲಹೆಗಾರರಾಗಿಯೂ ಕೂಡ ಆತೀಶಿ ಕೆಲಸವನ್ನು ಮಾಡಿದ್ದಾರೆ ದೆಹಲಿಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಆತಿಶಿ ಕೂಡ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಮನೀಶ್ ಸಿಸೋಡಿಯಾ ಕೂಡ ಜೈಲು ಪಾಲಾದ ಬಳಿಕ ಕಳೆದ ವರ್ಷದಿಂದ ಶಿಕ್ಷಣ ಲೋಕೋಪಯೋಗಿ ಇಲಾಖೆಯ ಸಚಿವೆಯಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆ ಪಕ್ಷದ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಜೈಲು ಪಾಲಾದಾಗ ಮಾಧ್ಯಮಗಳಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಸಮರ್ಥಿಸಿಕೊಳ್ಳುವ ಕೆಲಸವನ್ನು ಕೂಡ ಇದೇ ಆತಿಶಿ ಮಾಡಿದ್ದಾರೆ ಆ ಪಕ್ಷದ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ ಕೇಜ್ರಿವಾಲ್ ವಿರುದ್ಧ ತಿರುಗಿ ಬಿದ್ದಾಗ ಇದೇ ಆತಿಶಿ ಸ್ವಾತಿ ಮಲಿವಾಲ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಇನ್ನು ಆತಿಶಿ ರಾಜಕೀಯ ಜೀವನದ ಆದಿಯನ್ನು ಒಮ್ಮೆ ನೋಡೋದಾದರೆ ಆತಿಶಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವ ದೆಹಲಿ ಲೋಕಸಭಾ ಕ್ಷೇತ್ರದಿಂದ ಆ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರು ಬಿ ಜೆ ಪಿಯ ಗೌತಮ್ ಗಂಭೀರ್ ವಿರುದ್ಧ ಸ್ಪರ್ಧಿಸಿದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಗೌತಮ್ ಗಂಭೀರ್ ವಿರುದ್ಧ ನಾಲ್ಕು ಪಾಯಿಂಟ್ ಏಳು ಏಳು ಲಕ್ಷ ಮತಗಳ ಅಂತರದಿಂದ ಆತಿಶಿ ಸೋಲನ್ನು ಅನುಭವಿಸಿದರು ಬಳಿಕ ಎರಡು ಸಾವಿರದ ಇಪ್ಪತ್ತರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿಯ ಕಾಲ್ಕಾಜಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಬಿ ಜೆ ಪಿಯ ಧರ್ಮಬೀರ್ ಸಿಂಗ್ರನ್ನು ಸೋಲಿಸಿದ್ದಾರೆ ಬಳಿಕ ಮನೀಶ್ ಸುಸೇಡಿಯ ಡಿ ಸಿ ಹುದ್ದೆಗೆ ರಾಜೀನಾಮೆ ನೀಡಿದಾಗ ಆತಿಶಿ ದೆಹಲಿಯ ಕ್ಯಾಬಿನೆಟ್ಗೆ ಸೇರ್ಪಡೆಯಾದರು ಇನ್ನು ಆತಿಶಿ ಹೆಸರಿನಲ್ಲಿ ಮರ್ಲೇನಾ ಅನ್ನೋ ಸರ್ನೇಮ್ ಕೂಡ ಇತ್ತು ಈ ಮರ್ಲೇನಾ ಹೆಸರನ್ನು ಕಳೆದ ಅಸೆಂಬ್ಲಿ ಚುನಾವಣೆ ವೇಳೆ ಆತಿಶಿ ತೆಗೆದುಹಾಕಿದ್ದಾರೆ ಮರ್ಲೆನಾ ಅಂದರೆ ಮಾರ್ಕ್ಸ್ ಮತ್ತು ಲೆನಿನ್ ಎಂದರ್ಥ ಆತಿಶಿ ತಂದೆ ತಾಯಿ ದೆಹಲಿಯಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ಗಳಾಗಿದ್ದರು ತಂದೆ ತಾಯಿಗೆ ಮಾರ್ಕ್ಸ್ವಾದಿ ಸಿದ್ಧಾಂತದ ಬಗ್ಗೆ ಒಲವಿತ್ತು ಹೀಗಾಗಿ ಕಾರ್ಲ್ ಮಾರ್ಕ್ಸ್ ಹೆಸರಿನ ಮಾರ್ ವಡ್ಲಿಮಿರ್ ಲೆನಿನ್ ಹೆಸರಿನ ಲೇನಾ ಹೆಸರನ್ನು ಒಟ್ಟಿಗೆ ಸೇರಿಸಿ ಮರ್ಲೆನಾ ಅಂತ ತಮ್ಮ ಮಗಳಿಗೆ ಸರ್ನೇಮನ್ನ ಇಟ್ಟಿದ್ರು ಈ ಮರ್ಲೆನಾ ಅಂತ ಹೆಸರಿದ್ರೆ ಜನರು ತಮ್ಮನ್ನು ಕ್ರಿಶ್ಚಿಯನ್ ಅಂತ ಅಂದ್ಕೊಳ್ತಾರೆ ಅಂತ ಮರ್ಲೇನಾ ಅನ್ನೋ ಸರ್ನೇಮನ್ನು ಆತಿಶಿ ಕೈಬಿಟ್ಟಿದ್ದಾರೆ ಈ ಆತಿಶಿ ಮರಳೇನನ್ನು ಹೆಸರು ಕೂಡ ದೆಹಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ವೇಳೆ ಚರ್ಚೆಗೆ ಗುರಿಯಾಗಿದ್ದು ಕೂಡ ಸತ್ಯ ಇನ್ನು ಆತೀಶಿ ತಾಯಿ ಪಾರ್ಲಿಮೆಂಟ್ ದಾಳಿಯ ಮೇಲಿನ ಅಪರಾಧಿ ಅಫ್ಜಲ್ ಗುರುವನ್ನು ಗಲ್ಲಿಗೇರಿಸಬಾರದು ಅಂತ ರಾಷ್ಟ್ರಪತಿಗೆ ಪತ್ರ ಬರೆದಿದ್ರು ಭಯೋತ್ಪಾದಕರ ಪರ ಆತಿಶಿ ತಾಯಿ ಅನುಕಂಪವನ್ನು ವ್ಯಕ್ತಪಡಿಸಿದ್ರು ಅಂತ ಈಗ ಸ್ವಾತಿ ಮಲಿವಾಲ್ ಆರೋಪವನ್ನು ಮಾಡಿದ್ದಾರೆ ಆತಿಶಿ ಡಮ್ಮಿ ಸಿಎಂ ಆಗ್ತಾರೆ ಅಂತ ಆಪ್ನ ಮಾಜಿ ನಾಯಕಿ ಸ್ವಾತಿ ಮಲಿವಾಲ್ ಹೇಳಿದ್ದಾರೆ ಆತಿಶಿ ಈಗ ದೆಹಲಿಯ ಡಮ್ಮಿ ಸಿ ಎಂ ಆಗ್ತಾರಾ ಅಥವಾ ಸ್ಟ್ರಾಂಗ್ ಸಿ ಎಂ ಆಗ್ತಾರಾ ಅನ್ನೋದನ್ನು ಕಾಲವೇ ನಿರ್ಧರಿಸಲಿದೆ ಆದರೆ ಕೇಜ್ರಿವಾಲ್ ಹೇಳಿದಂತೆ ಆತಿಶಿ ಕೂಡ ಈಗ ಕೇಳಲೇಬೇಕು ಕೇಜ್ರಿವಾಲ್ ಅವರ ಮಾರ್ಗದರ್ಶನದಲ್ಲೇ ಈಗ ದೆಹಲಿಯಲ್ಲಿ ಸಿ ಎಂ ಆಗಿ ಆಳ್ವಿಕೆಯನ್ನು ಆತಿಶಿ ನಡೆಸಬೇಕು ಮುಂದಿನ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ದೆಹಲಿನಲ್ಲಿ ಅವರ ದರ್ಬಾರ್ ನಡೆಯಲಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಏನಾದರೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತ ಸಿಕ್ಕರೆ ಅರವಿಂದ್ ಕೇಜ್ರಿವಾಲ್ ಅವರೇ ಮತ್ತೆ ಸಿ ಎಂ ಹುದ್ದೆಗೆ ಏರಲಿದ್ದಾರೆ ಈಗ ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಜನಾದೇಶವನ್ನು ಕೇಳ್ತಾ ಇದ್ದಾರೆ ದೆಹಲಿಯ ಜನ ಏನಾದರೂ ಕೂಡ ಆಮ್ ಆದ್ಮಿ ಪಾರ್ಟಿಗೇ ಮತ್ತೆ ಬಹುಮತ ನೀಡಿದ್ರೆ ಕೇಜ್ರಿವಾಲ್ ಅವರೇ ಮತ್ತೆ ಸಿಎಂ ಆಗಲಿಕ್ಕೂ ಕೂಡ ಸಿದ್ಧವಾಗಿದ್ದಾರೆ ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಮಾತ್ರ ಆತಿಶಿ ಈಗ ದೆಹಲಿಯ ಸಿ ಎಂ ಆಗಿ ಆಳ್ವಿಕೆಯನ್ನು ನಡೆಸಲಿದ್ದಾರೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಪಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ